PSI ಮರುಪರೀಕ್ಷೆಯಲ್ಲಿ ಅಕ್ರಮ ನಡೆಯಿತ. ಎಸ್ 545 PSI ಪರೀಕ್ಷೆಯಲ್ಲಿ ಅಕ್ರಮ ನಡೆಯಿತು ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಪರೀಕ್ಷೆಯಲ್ಲಿ ಅಕ್ರಮದ ಬಳಿಕ ಮೌಲ್ಯಮಾಪನದಲ್ಲಿ ಎಡವಟ್ಟು, ಪರೀಕ್ಷಾ ಮಾನದಂಡಗಳನ್ನೇ ಉಲ್ಲಂಘನೆ ಮಾಡ್ತಾ ಹಾಗಾದ್ರೆ KEA ಜನವರಿ 23 2024 ರಂದು ನಡೆದಿದ್ದಂತಹ PSI ಮರುಪರೀಕ್ಷೆ ಹೈಕೋರ್ಟ್ ಮೆಟ್ಟಿಲೇರಿದ PSI ಅಭ್ಯರ್ಥಿ ರವಿಕುಮಾರ್ ಗಣಕೀಕೃತ ಬದಲು ನೇರವಾಗಿ ಉತ್ತರ ಪತ್ರಿಕೆ ಮೌಲ್ಯಮಾಪನ ಆಗಿದೆ. 5 ದಿನದಲ್ಲಿ 35,000 ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಆಗಿದೆ. ಒಂದು ಪತ್ರಿಕೆಗೆ 2 ನಿಮಿಷದಲ್ಲಿ ಮೌಲ್ಯಮಾಪನ ಮಾಡಿದ್ದಾರೆ. ಗಣಕೀಕೃತವಾಗಿ ಉತ್ತರ ಪತ್ರಿಕೆಗಳು ಮೌಲ್ಯಮಾಪನ ಮಾಡಿಲ್ಲ. PSI ಆಕಾಂಕ್ಷಿಗಳ ಜೊತೆಯಲ್ಲಿ KEA ಚಿಲ್ಲಾಟವಾಡ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ ರವಿಕುಮಾರ್. ನೇಮಕಾತಿಯಲ್ಲೂ ಅಕ್ರಮದ ವಾಸನೆ ಕಂಡು ಬಂದಿದೆ. PSI ಎಕ್ಸಾಮ್ ಬರೆದಂತಹ ರವಿಕುಮಾರ್ ಈಗ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. PSI ಮರುಪರೀಕ್ಷೆ ಆಯಿತು, ಆ ಪರೀಕ್ಷೆಯಲ್ಲೂ ಕೂಡ ಅಕ್ರಮ ನಡೆಯಿತು ಅನ್ನೋದು ಇವರ ಆರೋಪ. 545 PSI ಹುದ್ದೆಗಳಿಗೆ ಪರೀಕ್ಷಾ ಪ್ರಾಧಿಕಾರ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪರೀಕ್ಷೆ ನಡೆಸಿತ್ತು. ಅದರಲ್ಲೂ ಪ್ರಮುಖವಾಗಿ 2024 ಜನವರಿಯಲ್ಲಿ ಪರೀಕ್ಷೆ ನಡೆಸಿತ್ತು. ಅದರಲ್ಲಿ ಏನಂತಂದರೆ ಮೌಲ್ಯಮಾಪನದಲ್ಲಿ ಲೋಪ ಆಗಿದೆ ಅಂತೇಳಿ ಪರೀಕ್ಷಾರ್ಥಿ ಅಂದರೆ ಪರೀಕ್ಷೆಯನ್ನು ಬರೆದಂಥವರು ರವಿಕುಮಾರ್ ಅವರು ಈಗ ಸದ್ಯ ಒಂದು ಆರೋಪವನ್ನು ಮಾಡ್ತಾರೆ. ಅವರನ್ನು ಮಾತಾಡ್ಸೋಣ. ಸರ್, ಈಗ ಈ ನೇಮಕಾತಿಯಲ್ಲಿ ಏನು ಲೋಪದೋಷ ಆಗಿದೆ? ತಾವು ಕೂಡ ಎಕ್ಸಾಮ್ ಬರೆದಿದ್ರಿ. ಹಾಂ ಸರ್. ಸರ್, ಮೊದಲು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಏನು ವ್ಯಾಲ್ಯೂಷನ್ ಹಾಕಿತ್ತು? ಗಣಕೀಕೃತ ವ್ಯಾಲ್ಯೂಷನ್ ಆಗ್ತಿತ್ತು. ಪ್ರತಿ ಪೇಪರ್ನು ಸ್ಕ್ಯಾನ್ ಮಾಡಿ ಅದನ್ನು ವ್ಯಾಲ್ಯೂಷನ್ ಕಳಿಸ್ತಿದ್ರು. ವ್ಯಾಲ್ಯೂವೇಟ್ರು ಕಂಪ್ಯೂಟರ್ಲೇ ಮಾರ್ಕ್ಸ್ ಹಾಕ್ತಿದ್ರು. ಈ ಬಾರಿ ಏನು ಮಾಡಿದ್ದಾರೆ KEAದವರು? ಪೇಪರ್ನ ಡೈರೆಕ್ಟೇ ಮ್ಯಾನ್ಯುವಲ್ ವ್ಯಾಲ್ಯೂವೇಟ್ರ್ ಕೊಟ್ಟಿದ್ದಾರೆ. ಅದು ಮ್ಯಾನ್ಯುವಲ್ ವ್ಯಾಲ್ಯೂವೇಟ್ರ್ ಆಲ್ರೆಡಿ CID ಕಲಬುರಗಿಯಲ್ಲಿ ಚಾರ್ಜ್ ಶೀಟ್ ಕಲಬುರಗಿಯಲ್ಲಿ ಸ್ಕ್ಯಾಮ್ ಆಗಿತ್ತು. OMRನ ಟ್ಯಾಂಪರ್ ಮಾಡಿದ್ರು. ಅಲ್ಲಿ ADGP ಆಫೀಸಲ್ಲಿ ಕೂಡ OMRನ ಟ್ಯಾಂಪರ್ ಮಾಡಿದ್ರು. ಆದರೂ ಕೂಡ ಇವರು ಫಿಸಿಕಲ್ ಕಾಪಿನ ಹ್ಯಾಂಡಲ್ ಕೊಟ್ಟಿದ್ದಾರೆ. ಅದು ಅಲ್ಲದೆ 5 ದಿನದಲ್ಲಿ 36,000 ಪೇಪರ್ನ 4 ಬಾರಿ 5 ದಿನದಲ್ಲಿ ವ್ಯಾಲ್ಯೂಷನ್ ಮಾಡಿದ್ರು ಅಂತ ನಮ್ಗೆ RTL ರಿಪ್ಲೈ ಕೊಟ್ಟಿದ್ದಾರೆ. ಹಂಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು ಪೇಪರ್ ವ್ಯಾಲ್ಯೂಷನ್ ಆಗೋಕ್ಕೆ 2.5 ರಿಂದ 3 ನಿಮಿಷ ಬೇಕಾಗುತ್ತೆ. ಸುಮ್ಮನೆ ಇವ್ರು ವ್ಯಾಲ್ಯೂಷನ್ ಮಾಡಿಲ್ಲ ಸರ್, ಬೇಕಾಬಿಟ್ಟು ವ್ಯಾಲ್ಯೂಷನ್ ಮಾಡಿದ್ದಾರೆ. ಈಗ ಬೇಕಾಬಿಟ್ಟು ವ್ಯಾಲ್ಯೂಷನ್ ಅಂದ್ರಲ್ಲ, ಯಾವ ರೀತಿ ಅಂದರೆ ಫಸ್ಟ್ನೇ ಪರೀಕ್ಷೆ ಏನಂತಂದರೆ ರೇಟಿಂಗ್ ಆಗಿರುತ್ತೆ, 2ನೇ ಪತ್ರಿಕೆ ಏನಂತಂದರೆ OMRದು ಇರುತ್ತೆ, ಹೌದಾ? ಈಗ ವ್ಯಾಲ್ಯೂಷನ್ ಅಂತಂದರೆ ಈಗ ಮಾಡಿದಾರಲ್ಲ ಫಸ್ಟ್ನೇ ಪತ್ರಿಕೆ, ಇದರೊಳಗೆ ಯಾವ ರೀತಿ ವ್ಯತ್ಯಾಸ ಆಗಿದೆ ಅಂತ ಅಂದರೆ ಸರ್, ಈಗ -5 -3 ಮಾರ್ಕ್ಸ್ ತೊಗೊಂಡವನಿಗೆ 34 ಕೊಟ್ಟಿದ್ದಾರೆ. ಕಡಿಮೆ ಟೈಮಲ್ಲಿ ವ್ಯಾಲ್ಯೂಷನ್ ಮಾಡಿದ್ರೆ ಅವ್ರು ಪೇಪರ್ ಓದಕ್ಕೆ ಹೋಗಿಲ್ಲ, ಸುಮ್ಮನೆ ನೋಡಿದ್ದಾರೆ, ಮಾರ್ಕ್ಸ್ ಹಾಕೊಂಡು ಹೋಗಿದ್ದಾರೆ. ಅವ್ನು ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ಇದೆ, ಅವ್ರ ಮಾರ್ಕ್ಸ್ ಚೆನ್ನಾಗಿ ಬಂದಿದೆ. ಅವ್ನು ಏನು ಬರೆದಿನ ನೋಡಕ್ಕೆ ಹೋಗಿಲ್ಲ. ಅವರು 3 ನಿಮಿಷ ನೋಡೋಕ್ಕಾಗೋದಿಲ್ಲ. ಅದನ್ನು ಸುಮ್ಮನೆ ಚೆನ್ನಾಗಿ ಹ್ಯಾಂಡ್ ರೈಟಿಂಗು ಏನೋ ಚೆನ್ನಾಗಿ ಬರೆದಿನ ಅಂದರೆ ಚೆನ್ನಾಗಿ ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೊ ಹಂಗಾಗಿ 2ನೇ ಪೇಪರಲ್ಲಿ ಮೈನಸಲ್ಲಿ ಇದ್ದವ್ರು ಕೂಡ ಅಂದರೆ ಒಂದು ಪೇಪರ್ 1 ಮಾರ್ಕ್ಸ್ ಕೂಡ ಅವ್ರಿಗೆ ಕರೆಕ್ಟ್ ಮಾಡೋಕ್ಕಾಗಿಲ್ಲ. ಅವರು ಕೂಡ 37-40 ಕೊಟ್ಟಿದ್ದಾರೆ. ಏನು ಕೋರ್ಟಿಗೆ ಹೋಗಿದ್ರೆ ಹೈಕೋರ್ಟ್ಗೆ ಏನಂತ ಹೋಗಿದ್ರಿ? ಹಾಂ ಸರ್, ಕೋರ್ಟಿಗೆ ಹೋಗಿದ್ದೆವು ನಾವು. ಇವ್ರ ನೋಟಿಫಿಕೇಶನ್ ಪ್ರಕಾರ ಮೌಲ್ಯಮಾಪನ ಮಾಡಿಲ್ಲ, ಆಮೇಲೆ 5 ದಿನದಲ್ಲೇ ಬೇಕಾಬಿಟ್ಟು ವ್ಯಾಲ್ಯೂಷನ್ ಮಾಡಿದರೆ ಇದು ವ್ಯಾಲ್ಯೂಷನ್ ಮಾಡಿಲ್ಲ, ಅವರು ಸುಮ್ಮನೆ ರ್ಯಾಂಡಮ್ ಮಾರ್ಕ್ಸ್ ಹಾಕಿದ್ದಾರೆ ಅಂತ ನಮ್ಗೆ ಅನುಮಾನ ಬರ್ತಿದೆ. ವ್ಯಾಲ್ಯೂಷನ್ ಆಗಿಲ್ಲ ಅಂತ ಅನುಮಾನ ಬರ್ತಿದೆ. 5 ದಿನದಲ್ಲಿ ಮಾಡೋಕ್ಕೆ ಆಗಲ್ಲ ವ್ಯಾಲ್ಯೂಷನ್. ಇವಾಗ ಫೈನಲ್ ಏನಾಗಬೇಕು ಸರ್? ಫೈನಲ್ ಏನಿಲ್ಲ, ಇದೇ ಥರ ವ್ಯಾಲ್ಯೂಷನ್ ಒಂದ್ಸಲ ಬೇಕಾಬಿಟ್ಟು ವ್ಯಾಲ್ಯೂಷನ್ KSPL ಕೂಡ 2019 190 PSI ಪೋಸ್ಟ್ಗೆ ಆಗಿತ್ತು. ಅಲ್ಲಿ ಅವರು ಅದನ್ನು ಅವ್ರ ಡಿಪಾರ್ಟ್ಮೆಂಟ್ ಅವ್ರಿಗೆ ಕಂಡುಕೊಂಡು ಇಲ್ಲಿ ಸಬ್ಜೆಕ್ಟಿವಿಟಿ ಹಾಕಡೋ ಎಲ್ಲ ಆಗುತ್ತೆ ಅಂತೇಳಿ ಅವರೇ ಒಂದ್ಸಲ ಮತ್ತೆ ಅದನ್ನು ಎಲ್ಲ ಪೇಪರ್ನ ಸ್ಕ್ಯಾನ್ ಮಾಡಿ ಡಿಜಿಟಲ್ ಮಾಡಿ ಇನ್ನೊಮ್ಮೆ ಮೌಲ್ಯಮಾಪನ ಅವ್ರು ಮಾಡಿದ್ರು. ಪೊಲೀಸ್ ಡಿಪಾರ್ಟ್ಮೆಂಟ್ ತಾನಾಗೆ ಮಾಡಿತ್ತು. ಸೊ ನಮಗೂ ಈಗ ಈ ಪೇಪರ್ನ ಇದನ್ನು ವ್ಯಾಲ್ಯೂಷನ್ ರದ್ದು ಮಾಡಿ ಇನ್ನೊಮ್ಮೆ ಮೌಲ್ಯಮಾಪನ ಮಾಡಬೇಕಂತ ನಮ್ಮ ಬೇಡಿಕೆ. ಇದಿಷ್ಟು ಏನಂತಂದರೆ ಸದ್ಯ ರವಿಕುಮಾರ್ ಪರೀಕ್ಷಾರ್ಥಿ ಹೇಳ್ತಿರುವಂಥದ್ದು ಏನಂತಂದರೆ ಮತ್ತೊಮ್ಮೆ ಏನಂತಂದರೆ ಮೌಲ್ಯಮಾಪನ ಆಗಬೇಕು ಅನ್ನೋದು ಕೂಡ ಸದ್ಯ ಆಗ್ರಹನ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.